ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟ್ಯಾಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಬಿಗ್ ನ್ಯೂಸ್ ಅಂತಾನೆ ತಿಳಿಸ್ಕೊಡ್ತಾ ಇದ್ದೀನಿ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಏನೇನು ಖರ್ಚು ಮಾಡಿದ್ರ ಅನ್ನೋ ಬಗ್ಗೆ ಮಾಹಿತಿ ಕೂಡ ಬಂದಿದೆ ವಿದ್ಯಾರ್ಥಿಗಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತಲೂ ಕೂಡ ಕೋರ್ಟ್ ಮುಖಾಂತರ ಆನ್ಸರ್ ಕೊಡಲಿಕ್ಕೆ ಕೂಡ ಬಂದರೆ ಆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪು ಒಂದು ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕಲ್ಯಾಣ ಸುರಕ್ಷಾ ಭವನ ಐ ಟಿ ಐ ಕಂಪೌಂಡ್ ಬನ್ನೇರುಗಡ್ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟು ನೈನ್ ಇವರಿಂದ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಕೂಡ ಕರ್ನಾಟಕ ಹೈಕೋರ್ಟ್ ಮುಖಾಂತರ ಒಂದು ಅರ್ ಕೂಡ ಸಲ್ಲಿಸಿ ಅಮೌಂಟ್ನ ಏನೇನು ಖರ್ಚಾಗಿದೆ ಮತ್ತು ಅದರ ಜೊತೆಗೆ ಆರು ಸಾವಿರದ ಏಳ್ನೂರು ಕೋಟಿ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ವಿದ್ ಶೈಕ್ಷಣಿಕ ಸಹಾಯ ನೀಡಿದ್ದೀವಿ ಅಂತಾನು ಕೂಡ ಕೊಟ್ಟಿದೆ ಏನೇನು ಖರ್ಚು ಮಾಡಿದರೆ ಆ ಬಗ್ಗೆ ಒಂದು ಮಾಹಿತಿ ಕೂಡ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನೀವು ತಿಳಿಸ್ಕೊಡ್ತಾಯಿದ್ದೀನಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಏನಂದರೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಮಕ್ಕಳ ಶಿಕ್ಷಣ ದನಕ್ಕೆ ಧನ ಸಹಾಯಕ್ಕೆ ಮಾಡೋದಕ್ಕೆ ಹೈಕೋರ್ಟ್ ಗರಂ ಅದನ್ನು ಖರ್ಚು ಮಾಡೋದಕ್ಕೆ ಹೈಕೋರ್ಟ್ ಆಗಿದೆ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬಳಕೆ ವಿವರಕ್ಕೆ ಆದೇಶ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯ ಮಾ ಖರ್ಚು ಮಾಡದೇ ಕ್ರಮವನ್ನು ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡು ಸೋಮವಾರ ನಿನ್ನೆ ಹಿಗ್ಗಾಮುಗ್ಗಾ ತರಾಟೆ ಕೂಡ ತೆಗೆದುಕೊಂಡಿದೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗಾಗಿ ಅವರ ಕಲ್ಯಾಣಕ್ಕಾಗಿ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿನ ಹೇಗೆ ಬಳಕೆ ಮಾಡಿದ್ದೀರಾ ಅನ್ನೋ ವಿವರಣೆ ಕೂಡ ಕೊಡಬೇಕಾಗತ್ತೆ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಫೆಡರೇಷನ್ ವತಿಯಿಂದ ಕಾರ್ಯದರ್ಶಿ ಕೆ ಮಹಂತೇಶ್ ಅವರು ಅರ್ಜಿ ಸಲ್ಲಿಸಿದ ಪರಿಶೀಲನೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕರ್ನಾಟಕ ಕಟ್ಟಡ ಕಾರ್ಮಿಕರ ಮಕ್ಕಳ ಮೀಸಲಾದ ಶ ವರ್ಗದಲ್ಲಿ ಶಿಕ್ಷಣ ಧನ ಸಹಾಯಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ಇಬ್ಬರು ಪಿ ಜಿ ವಿದ್ಯಾರ್ಥಿನಿಯರಿಗೆ ತಕ್ಷಣವೇ ನೆರವು ನೀಡಲು ಜಾರಿ ಮಾಡಿದ ಮಧ್ಯಂತರ ಆದೇಶವನ್ನು ಪಾಲನೆ ಮಾಡಿದ ರಾಜ್ಯ ಕಟ್ಟಡ ಮತ್ತು ತೀರ್ನ ಕಾರ್ಮಿಕ ಕಲ್ಯಾಣ ಮಂಡಳಿ ಕ್ರಮಕ್ಕೆ ಗರಂ ಆದ ನ್ಯಾಯಮೂರ್ತಿಗಳು ಕಾರ್ಮಿಕರ ಶ್ರಮದಿಂದ ಸಂಗ್ರಹ ಮಾಡಿರ್ತಕ್ಕಂಥ ಎಂಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕಲ್ಯಾಣ ನಿಧಿ ಇದ್ದರೂ ಕೂಡ ಅವರ ಮಕ್ಕಳಿಗೆ ನ್ಯಾಯಬದ್ಧವಾಗಿ ನೀಡಬೇಕಾದ ಶೈಕ್ಷಣಿಕ ಧನ ನೀಡ್ತಾ ಇರೋದರಿಂದ ನೀವು ಏನು ಮಾಡಿದ್ರ ಅದರ ಬಗ್ಗೆ ಅದನ್ನು ವಿವಹಾರವಾಗಿರ್ತಕ್ಕಂಥ ಮುಖಾಂತರ ಸಲ್ಲಿಸಬೇಕು ಏನೇನು ಖರ್ಚು ಮಾಡಿದ್ರ ಹತ್ತು ತಿಂಗಳಿಂದ ಏನಪ್ಪ ಅಂದರೆ ಒಂದು ಸ್ಕಾಲರ್ಶಿಪ್ನೂ ಕೂಡ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡ್ತಾ ಇಲ್ಲ ಏನು ಇದಕ್ಕೇನು ಸಮರ್ಥನೆ ಕೊಡೋ ಅವಶ್ಯಕತೆ ಅಲ್ಲ ಕೂಡಲೇ ಅರ್ಜಿನ ಏಪ್ರಿಲ್ ಇಪ್ಪತ್ತ್ ಮೂರೂರೇ ತಾರೀಕು ವಿಚಾರ ನಡೆಸಿ ನಾವು ಆಲ್ರೆಡಿ ಈಗ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಯಾಂಕ್ಷನ್ ಮಾಡ್ಬೇಕು ಅಂತ ಹೇಳಿದ್ವಿ ಅದರ ಇನ್ನೂ ಕೂಡ ಮಾಡಿಲ್ಲ ಹಾಗಾಗಿ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿನ ನೀವೇನು ಕ ಜಮಾ ಮಾಡ್ಕೊಂಡಿದ್ದೀರಾ ಅಥವಾ ಇಸ್ಕೊಂಡಿದ್ದೀರಾ ಅಥವಾ ನಿಮ್ಮ ಹತ್ರ ಏನಿದೆ ಅದನ್ನ ಏನೇನು ಖರ್ಚು ಮಾಡಿದರೆ ಎಲ್ಲೆಲ್ಲಿ ಖರ್ಚು ಮಾಡಿದ್ರ ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತೇಳಿ ಹೈಕೋರ್ಟ್ ಕೂಡ ಏನಪ್ಪ ಅಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನಿರ್ದೇಶನ ಕೂಡ ನೀಡಿದೆ ಮತ್ತು ಅದರ ಜೊತೆಗೆ ಮುಂದಿನ ವಿಚಾರಣೆಗಳಿಗೆ ಕಲ್ಯಾಣ ಮಂಡಳಿ ಸಂಗ್ರಹವಾಗಿರ್ತಕ್ಕಂಥ ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹೊಂದಿರೋ ಬ್ಯಾಂಕ್ ಖಾತೆ ವಿವರಗಳನ್ನ ಯಾವ ಸೌಲಭ್ಯ ಕರಿಷ್ ಖರ್ಚು ಮಾಡಲಾಗುತ್ತೆ ಅನ್ನೋಗೊಂಡ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಆದೇಶವನ್ನು ಇದೇ ತಿಂಗಳ ಹದಿನಾಲ್ಕನೇ ತಾರೀಕಂದು ಕೂಡ ಮುಂದೂಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ನಿಮಗೆ ಈ ತಿಂಗಳು ಎಂಡೊಳಗಾಗಿ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಜಮಾಗೋ ಎಲ್ಲ ಚಾನ್ಸಸ್ಗಳು ಏನಪ್ಪ ಅಂದರೆ ಖುಷಿ ವಿಷಯ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ರೆ ಅವರು ಅರ್ಜಿ ಸಲ್ಲಿಸಬೇಕು ಮತ್ತು ಆಲ್ರೆಡಿ ಹೊಸ ಅರ್ಜಿನ ಕೂಡ ಕರೆದಿದ್ರು ಸೊ ಆ ಅರ್ಜಿನ ಈ ತಿಂಗಳು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ಆಲ್ರೆಡಿ ಹೈಕೋರ್ಟ್ ಕೂಡ ಗರಮಾಗಿರೋದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದಾದ ಕಟ್ಟಡ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ನೀಡತಕ್ಕಂಥ ಶಿಕ್ಷಣ ದಿನಾಯಕ ಅರ್ಜಿ ಸಲ್ಲಿಕೆ ಕೂಡ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇದೆ ಫ್ರೆಂಡ್ಸ್ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ನೀನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟೊಂದು ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೋ ಇಲ್ಲ ಅಂತ ಕೇಳ್ತಾಯಿದ್ರು ಬಗ್ಗೆ ಅಪ್ಡೇಟ್ ಕೂಡ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ